ಪ್ರಿಯ ಸಿರಿ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಅನೇಕ ಸಂಚಿಕೆಯಿಂದ ಅನೇಕ ಸ್ತ್ರೀಯರ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಆ ಧ್ಯಾನಿಸುವುದು ಮಾತ್ರವಲ್ಲ, ಅವರ ಮೂಲಕವಾಗಿರುವಂತಹ ಒಳ್ಳೆಯ ಸ್ವಭಾವಗಳನ್ನು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಎಂಬುದಾಗಿಯೂ ಸಹ ನಾವು ತಿಳಿದುಕೊಂಡು ಬಂದಿದ್ದೇವೆ. ಇವತ್ತಿಗೂ ಸಹ ನಾವು ನಿಮ್ಮ ಮುಂದೆ ಮಗ್ದಳದ ಮರಿಯಳು ಎಂಬುವಳ ಕುರಿತು ನಾವು ಧ್ಯಾನಿಸಲು ಹೋಗುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಬೀನಾ ಅಬ್ರಾಮ್ ಅವರು. ಬೀನಾ ಅಬ್ರಾಮ್ ಅವರಿಗೆ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಸಿಸ್ಟರ್, ಕಳೆದ ಸಂಚಿಕೆಯಿಂದ ನಾವು ಅನೇಕ ಸ್ತ್ರೀಯರ ಕುರಿತು ನಾವು ಮಾತನಾಡಿಕೊಂಡು ಬಂದಿದ್ದೇವೆ. ಅನೇಕರಿಗೆ ಪ್ರೋತ್ಸಾಹ ಆಗಿದೆ, ಅನೇಕರು ಅವರ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ನಂಬಿಕೆ. ನಾನು ಮೊನ್ನೆ ದಿನದಲ್ಲಿ ಅಂದರೆ ನಮ್ಮ ಸಭೆ ಆದ ನಂತರವಾಗಿ ಭಾನುವಾರ ಪ್ರೇಯರ್ ಮಾಡುವುದಕ್ಕೋಸ್ಕರವಾಗಿ ಹೋದಾಗ ಒಬ್ಬರು ಸಿಸ್ಟರ್ ಒಂದು ಹೇಳಿದರು, ಸಿಸ್ಟರ್ ನಿಮ್ಮ ಜ್ಞಾನವಂತ ಮಹಿಳೆ ಕಾರ್ಯಕ್ರಮದಲ್ಲಿ ಒಂದು ಮಾತು ನೀವು ಯಾವಾಗಲೂ ಹೇಳ್ತೀರಿ, ಸ್ತ್ರೀಯರಾದವರು ಸ್ವಲ್ಪ ಕುಟುಂಬದಲ್ಲಿ ಹೇಗೆ ಇರಬೇಕು, ಯಾವ ರೀತಿಯಲ್ಲಿ ಇರಬೇಕು, ಮತ್ತು ಪತಿಯ ಕೋಪವನ್ನು ಹೆಚ್ಚಿಸುವಂಥದ್ದು ಸಹ ಸ್ತ್ರೀಯೇ, ಪತಿಯ ಕೋಪವನ್ನು ತಣ್ಣಗೆ ಮಾಡುವಂಥದ್ದು ಸಹ ಸ್ತ್ರೀಯೇ, ಅದು ನನಗೆ ತುಂಬ ಅಂದರೆ ತುಂಬ ಒಂದು ಹಿಡಿಸಿದಂಥ ಒಂದು ಮಾತು ಅಂತ ಹೇಳಿದರು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ ಇವತ್ತು ಮಗ್ದಳದ ಮರಿಯಳು. ಅವಳ ಜೀವಿತದಲ್ಲಿ ದೇವರು ಏನೆಲ್ಲ ಕಾರ್ಯವನ್ನು ಮಾಡಿದರು, ಹೇಗೆ ದೇವರು ಅವಳನ್ನು ನಡೆಸಿದರು, ಯಾವ ರೀತಿಯಲ್ಲಿ ದೇವರು ಅವಳ ಜೀವಿತದಲ್ಲಿ ಮಾಡಿದಂಥ ಕಾರ್ಯವನ್ನು ಅವಳು ನೆನೆಸಿ ದೇವರಿಗೆ ಹೇಗೆ ಉಪಕಾರ ಸ್ತುತಿಯನ್ನು ಮಾಡಿದ್ಲು ಎಂಬುದಾಗಿ ನಾವು ಕಲಿಯುವುದಕ್ಕೆ ಹೋಗ್ಲಿಕ್ಕಿದ್ದೇವೆ. ಈ ಸಮಯದಲ್ಲಿ ನಾವು ಬೀನಾ ಸಿಸ್ಟರ್, ನೀವು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸಿಸ್ಟರ್? ಖಂಡಿತವಾಗ್ಲಿ, ಈ ಮಗ್ದಲದ ಮರಿಯಳು ಅವಳು ನಾಲ್ಕು ಸುವಾರ್ತೆಗಳಲ್ಲಿಯೂ ಹೊಳೆಯುವಂಥ ಒಬ್ಬ ಸ್ತ್ರೀ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ ನಾಲ್ಕು ಸುವಾರ್ತೆಗಳಲ್ಲಿಯೂ ಇವರ ಬಗ್ಗೆ ಶ್ರೇಷ್ಠವಾದ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಲೂಕನ ಸುವಾರ್ತೆ 8:2 ನಾವು ನೋಡ್ತೇವೆ ಅವಳ ರಕ್ಷಣೆ ಯಾವ ರೀತಿಯಲ್ಲಿ ಅವಳಿಗೆ ಸಿಕ್ಕಿದ್ದು, ಅವಳು ಯಾವ ಪರಿಸ್ಥಿತಿಯಲ್ಲಿದ್ದವಳು, ಆ ನಂತರವಾಗಿ ಯಶಸ್ವಾಮಿನ ಯಾವ ರೀತಿಯಲ್ಲಿ ಅವಳು ಹಿಂಬಾಲಿಸಿದರು, ಅದರ ಬಗ್ಗೆ 8 ಲೂಕನ ಸುವಾರ್ತೆ ಅದರ 2 ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರ್ಯಾರಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದಳೆಂಬ ಮರಿಯಳು, ಮತ್ತು ಅಲ್ಲಿ ಕೆಲವು ಸಹೋದರಿಯರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮತ್ತು 3 ವಾಕ್ಯದ ಕೊನೆಯ ಭಾಗಕ್ಕೆ ಬರುವಾಗ ಅಲ್ಲಿ ಒಂದು ಸುಂದರವಾದ ವಿಷಯ ನಾವು ನೋಡ್ತಾ ಇದ್ದೇವೆ. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಹೌದು, ಈಗ ಈ 2 ವಾಕ್ಯದಲ್ಲಿ ಅವಳ ಬ್ಯಾಕ್ಗ್ರೌಂಡ್ ಏನೆಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಅಲ್ಲಿ ನೋಡ್ತಾ ಇದ್ದೇವೆ, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಯೇಸುಸ್ವಾಮಿಯನ್ನು ಆ ಕಾಲದಲ್ಲಿ, ಯೇಸುಸ್ವಾಮಿ ಭೂಮಿಯಲ್ಲಿ ಇದ್ದ ಸಮಯದಲ್ಲಿ ಯೇಸುಸ್ವಾಮಿಯೊಂದಿಗೆ ಸಂಚಾರ ಮಾಡಿ ಅವರು ಎಲ್ಲಿ ಸೇವೆಗೆ ಹೋದರೂ ಅವರ ಜೊತೆಗೆ ಹೋಗಿ ಅವರಿಗೆ ಅವರ ಆಸ್ತಿಯಲ್ಲಿ ದೇವರಿಗೆ ಕೊಟ್ಟು ಸಹಾಯ ಮಾಡುತ್ತಿದ್ದವರು ಅಂತ ನಾವು ನೋಡ್ತಾ ಇದ್ದೇವೆ. ಆದರೆ ನಾವು ನೋಡ್ತೇವೆ ಮಗ್ದಲದ ಮರಿಯಳಿಗೆ ಆದರೆ ಒಂದು ಕಷ್ಟ ಇತ್ತು, ಯೇಸುಸ್ವಾಮಿಯನ್ನು ನಂಬೋದಕ್ಕಿಂತ ಮುಂಚೆ 7 ದೆವ್ವಗಳು ಅವಳನ್ನು ಹಿಡಿಸ್ತಾ ಇತ್ತು. ಈಗ ಸಾಧಾರಣ ಒಂದು ದೆವ್ವ ಹಿಡಿದವರೇ ಎಂಥ ಪ್ರಯಾಸ ಪಡ್ತಾರೆ, ಕಷ್ಟಪಡ್ತಾರೆ, ಎಷ್ಟು ಹಿಂಸೆ ಅವರಿಗೆ, ಶರೀರದಲ್ಲಿ ಹಿಂಸೆ, ಮಾನಸಿಕವಾಗಿ ಹಿಂಸೆ, ಮತ್ತು ಒಂದು ಸಮಾಜದಲ್ಲಿ ಹೋಗಲಿಕ್ಕೆ ಅವರಿಗೆ ಆಗುವುದಿಲ್ಲ. ಅಂದರೆ ಅವರು ಸ್ವಂತ ಬುದ್ಧಿ ಕಳ್ಕೊಂಡು, ಅವರ ಒಂದು ಒಳ್ಳೆ ಬುದ್ಧಿ ಅವರು ಕಳ್ಕೊಂಡಿರ್ತಾರೆ. ಯಾಕಂದರೆ ಅವರಲ್ಲಿ ಇರುವಂಥದ್ದು ದುರಾತ್ಮ, ಎಲ್ಲಿ ಯಾವ ರೀತಿಯಲ್ಲಿ ಅವರ ಫೇಸ್ ಚೇಂಜ್ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಂಥ ಒಂದು ಪರಿಸ್ಥಿತಿ ಹೇಳಿದವೋ ಈ ಮಗ್ದಲದ ಮರಿಯಳಿಗೆ, ಎಂಥ ಒಂದು ಘೋರವಾದ ಪರಿಸ್ಥಿತಿ ಎದ್ದಿರ್ಬೋದು. ಅವಳಿಗೆ ರೋಗ ಇತ್ತು, ಮಾನಸಿಕವಾಗಿ ಕುಗ್ಗಿದ್ಲು, ಶಾರೀರಿಕವಾಗಿ ಕುಗ್ಗಿದ್ಲು, ಅವಳಿಗೆ ಒಂದು ಭಯ ಇರ್ಬೋದು. ಭಯವೇ ಮೇನ್ ಬರುವುದಲ್ಲ, ಸೈತಾನ ತರುವಂಥದ್ದು ಭಯ, ಯಾರನ್ನು ನೋಡಿದ್ರು ಭಯ ಆಗ್ತದೆ, ಏನೋ ನನಗೇನೋ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಇದವ ಹಿಡಿದವರೆಲ್ಲ ಹೇಳ್ತಾರಲ್ಲ, ಮರಣದ ಭಯ. ಮತ್ತೆ ಅದರಲ್ಲೂ ಸಾಯ್ಬೇಕು ಅಂತ ಹೇಳಿ ಅದರಿಂದ ಪ್ರೇರಣೆ ಬರ್ತದೆ. ದೆವ್ವ ಹಿಡಿದವರು ಹೀಗೆ ಸೂಸೈಡ್ ಮಾಡ್ಕೊಳ್ಳೋದು ಎಂತೆಲ್ಲ ಮಾಡ್ಕೊಳ್ತಾರಲ್ಲ. ಆದ್ರೆ ಈ ಸಹೋದರಿ ಆತ್ಮಹತ್ಯೆಗೆ ಪ್ರೇರೇಪಣೆ ಆಗಬಹುದು, ಅದೇ ಸಾಯ್ಬೇಕು ಅಂತ ಪ್ರೇರಣೆ ಕೊಡುವಂತದ್ದು. ಆದ್ರೆ 7 ದೆವ್ವಗಳಿಂದ ಇವಳು ಎಷ್ಟು ವರ್ಷ
ಕಷ್ಟಪಟ್ಟಿದ್ದಾಳೆ. ಹಾಗಿರುವ ಸಂದರ್ಭದಲ್ಲಿ ಇವಳಿಗೆ ಯೇಸು ಸ್ವಾಮಿ ಸಿಗ್ತಾ ಇದ್ದಾರೆ. ಆಗ ಅವಳ ಜೀವನವಿಡೀ ಅಲ್ಲಿ ನಾವು ನೋಡ್ತೇವೆ, ಅವಳು ಒಂದು ಯೇಸು ಸ್ವಾಮಿಗೆ ಕೃತಜ್ಞತೆ ಉಳ್ಳವಳಾಗಿ ಅವಳು ಯೇಸು ಸ್ವಾಮಿ ಎಲ್ಲಿ ಹೋದರು, ಈವನ್ ನಾವು ನೋಡ್ತಾ ಇದ್ದೇವೆ ಶಿಲುಬೆಯ ಮರಣದ ಸಮಯ ತನಕ ಶಿಷ್ಯರೆಲ್ಲರೂ ಓಡಿದರು, ಎಲ್ಲರೂ ಹೋದರು. ಯೋಹಾನನ ಒಬ್ಬ ಶಿಷ್ಯರಲ್ಲಿ ಇದ್ದರು ಅಂತ ನೋಡ್ತೇವೆ. ಅವರೊಂದಿಗೆ ಯೇಸುವಿನ ತಾಯಿಯಾದ ಮರಿಯಳೊಂದಿಗೆ ಇದ್ದದ್ದು ಮಗ್ದಲದ ಮರಿಯಳು ಅಂತ ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರ ಅಲ್ಲ, ಇವಳಿಗೆ ಇನ್ನೊಂದು ಭಾಗ್ಯ ಸಿಕ್ಕಿದ ಮರಿಯಳಿಗೆ ಯೇಸುಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಅವರನ್ನ ಮೊದಲು ನೋಡಿದ್ದು ಇವರು. ಶಿಷ್ಯರು 3.5 ವರ್ಷ ಇವರ ಜೊತೆಗೆ ನಡ್ಕೊಂಡ್ರು, ಎಲ್ಲ ಮಾಡಿದ್ರು, ಆದರೆ ಅವರಿಗೆ ಆ ಭಾಗ್ಯ ಸಿಗಲಿಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ, ಭಯಪಟ್ಟು ಅವರು ಒಳಗಡೆ ಅಡಗಿಕೊಂಡು ಕೂತ್ಕೊಂಡಿದ್ರು. ಆದರೆ ಒಂದು ಹೆಂಗಸಾಗಿ ಮಗ್ದಲದ ಮರಿಯಳು ಮುಂದೆ ಹೋಗ್ತಾ ಇದ್ದಾಳೆ ಎಲ್ಲ ವಿಷಯದಲ್ಲಿ. ಸಮಾಧಿಯಲ್ಲಿಟ್ಟ ನಂತರ ನಾವು ನೋಡುತ್ತೇವೆ, ಸಮಾಧಿಗೆ ಇನ್ನೂ ಕತ್ತಲಿರುವಾಗ ಅಂತ ಬೆಳಗ್ಗೆ ವಾರದ ಮೊದಲನೇ ದಿನದಲ್ಲಿ ಬೆಳಗ್ಗೆ ಎದ್ದು ಯೇಸು ಸ್ವಾಮಿಗೋಸ್ಕರ ಸುಗಂಧ ದ್ರವ್ಯಗಳನ್ನೆಲ್ಲ ತಕ್ಕೊಂಡು ಅವರ ಶರೀರಕ್ಕೆ ಹಾಕಬೇಕು ಅಂತ ಹೋಗ್ತಾ ಇದ್ದಾರೆ. ಇಂಥ ಅನೇಕ ಒಂದು ವಿಷಯಗಳು ಸಾಧಾರಣ ಒಬ್ಬ ಗಂಡಸರಲ್ಲಿ ಇಲ್ಲದೇ ಇರುವಂಥ ಒಂದು ವಿಶೇಷವಾದ ಸ್ವಭಾವ ಈ ಸಹೋದರಿಯಲ್ಲಿ ಇದ್ದದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಯೇಸು ಸ್ವಾಮಿಯ ಮೇಲೆ ಅವಳಿಗಿದ್ದ ಪ್ರೀತಿ, ಅವಳನ್ನು ಯಾವ ರೀತಿ ಯೇಸು ಸ್ವಾಮಿ ರಕ್ಷಿಸಿದರು, ಆ ಒಂದು ಸೈತಾನ ಅಧೀನತೆಯಿಂದ ದೇವರು ನನ್ನನ್ನು ಬಿಡಿಸಿದ್ರಲ್ಲ, ನಾನು ಹೇಗೆ ಸುಮ್ಮನೆ ಇರೋದು, ನನ್ನ ಜೀವನವಿಡೀ ಯೇಸು ಸ್ವಾಮಿಗೋಸ್ಕರ ನಾನು ಜೀವಿಸ್ತೇನೆ, ಹಾಗೆ ಸಮರ್ಪಣೆ ಮಾಡಿದಂಥ ಒಬ್ಬ ಹೆಂಗಸು ಇವರು. ಅಂದರೆ ನೀವಲ್ಲಿ ಹೇಳಿದ್ದೀನಿ ನೋಡಿ, ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಸ್ತ್ರೀಯರು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ, ಅಂದರೆ ಅದು ಬೇಡ, 7 ದೆವ್ವ ಅಂದರೆ ಯಾರ್ಯಾರೆಂದರೆ, 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಳೆಂಬ ಮರಿಯಳು. ಅಂದರೆ ಸರಿ, ಅಂದರೆ 7 ದೆವ್ವಗಳು, 1 ದೆವ್ವ ಬಂದಾಗಲೇ ನಮಗೆ ತಲೆನೋವು, ಸೊಂಟ ನೋವು, ಹೊಟ್ಟೆ ಉಬ್ಬುವಿಕೆ, ಅಂದರೆ ಮರಣದ ಭಯ, ಒಂದು ರೀತಿಯಾದಂಥ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಯಾರನ್ನು ನೋಡಿದರೆ ಸಿಟ್ಟು ಬರೋದು, ಸ್ವಭಾವಗಳು ಬದಲಾಗ್ತವೆ, ಸ್ವಭಾವಗಳು ಬದಲಾಗ್ತಾ ಇರ್ತದೆ. ಇದೆಲ್ಲ ಅವರ ತಪ್ಪಲ್ಲ, ಆ್ಯಕ್ಚುಲಿ ಇದು ಇವರ ತಪ್ಪಲ್ಲ, ಇದು ಇವರ ಒಳಗಡೆ ಇದ್ದುಕೊಂಡು ಕಾರ್ಯ ಮಾಡುವಂಥ ಸೈತಾನ ಇದ್ದಾನೆ. ಅದೇ ಅದನ್ನು ಅವರಿಗೆ ಗೊತ್ತಿಲ್ಲ, ಹೇಗೆ ಅದನ್ನು ಹೊರಗೆ ಹಾಕಬೇಕು, ಹೇಗೆ ಓಡಿಸಬೇಕು ಅಂತೇಳಿ. ಅವಳಿಗೆ ಒಂದು ಒಂದು ಸುದ್ದಿ ಸಿಕ್ಕಿತ್ತು, ಏನಂತ ಹೇಳಿ, ಯೇಸು ಸ್ವಾಮಿ ಬಿಡಿಸ್ತಾರೆ. ಅಂದರೆ ಇದಕ್ಕಿಂತ ಮುಂಚೆ ಅವಳು ಏನೆಲ್ಲ ಪ್ರಯತ್ನ ಮಾಡಿದಾಳೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಏನು ಎಲ್ಲಿ ಸಹ ಬರ್ದಿಲ್ಲ. ನಾವು ನೋಡ್ತೇವೆ ಅನೇಕ ಪ್ರಯತ್ನಗಳು ಅವಳು ಮಾಡಿರಬಹುದು ಖಂಡಿತವಾಗ್ಲಿ, ಯಾಕಂದರೆ ಅವಳಿಗೆ ಅದು ತಾಳ್ಕೊಳ್ಬೇಕಲ್ಲ, ಏನೇನೆಲ್ಲ ಹೇಗಾದರೂ ಒಂದು ಬಿಡುಗಡೆ ಆಗಬೇಕು ಅಂತ ಒಂದು ಆಸೆಯಲ್ಲಿ ಇದ್ದವಳು. ಹೌದು, ಅಂದರೆ ಪೀಡನೆಗಳು, ನಾನಾ ವಿಧವಾದಂಥ ಪೀಡನೆಗಳು, ಅಂದರೆ ನಮಗೆ ಅದನ್ನು ವರ್ಣಿಸ್ಲಿಕ್ಕೆ ಆಗಲ್ಲ. ಅಂದರೆ ನಮ್ಗೆ ಗೊತ್ತಿಲ್ಲ, ನಿಜವಾಗ್ಲೂ ಅದು ನಮಗೆ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ನೋಡಿ, 2 ಕಾಲಿಗೆ ಹಗ್ಗ ಕಟ್ಟಿದಾಗೆ, ಅಂದರೆ ಗಟ್ಟಿಯಾಗಿ ಹಗ್ಗ ಕಟ್ಟಿ ಯಾರೋ ಹೇಳಿದಾಗೆ ಅನುಭವ ಆಗ್ತದೆ. ಹೌದು, ಆಗ್ತದೆ ಅಂತ ಹೇಳ್ತಾರೆ. ನಾವು ಅದನ್ನು ಕೇಳಿದ್ದೇವೆ ತುಂಬಾ, ಸ್ವತಃ ಕೆಲವರು ಹೇಳೋದು ಕೇಳಿದ್ದೇವಲ್ಲ, ಅವರಿಗೆ ಕಾಣಿಸ್ಕೊಳ್ತದೆ ಸ್ಪಿರಿಟ್, ಸೈತಾನ ಬಂದ, ಅಲ್ಲಿ ಬಂದ, ಇಲ್ಲಿ ಬಂದ, ನನ್ನನ್ನು ಎಳ್ಕೊಂಡು ಹೋಗ್ತಿದ್ದಾನೆ, ಬರ್ತಿದ್ದಾನೆ, ಏನೇನೆಲ್ಲ ಹೇಳ್ತಾರೆ ಅವರು. ಅವರ ಒಂದು ಸ್ವಂತ ಬುದ್ಧಿಯಿಂದ ಹೇಳುವಂಥದ್ದಲ್ಲ, ಅಂದರೆ ಒಂದೊಂದು ದೆವ್ವಗಳು ಒಂದೊಂದು ಸ್ವಭಾವ ಉಳ್ಳವಂಥದ್ದು, ಒಂದೊಂದು ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಯಾಕೆ ಒಳ್ಳೆಯ ಕೈ ಇದ್ದ, ಅಂದರೆ ನಾವು ಈ ರೀತಿಯಲ್ಲಿ ಕೈ, ಕೆಲವೊಬ್ಬರದ್ದು ಕೈ ಇದ್ದಕ್ಕಿದ್ದಾಗೆ 2 ಕೈಗಳಿಗೆ ಏನಾಗ್ತದೆ, ತಿರುಗಿ ಹೋಗ್ತದೆ, ನಾಲಿಗೆ ಉದ್ದ ಆಗ್ತದೆ. ನಾವು ಅಂದ್ರೆ ನಾವು ಅನೇಕ ದೆವ್ವಗಳನ್ನು ಬಿಡಿಸುತ್ತೇವಲ್ಲ ನಮ್ಮ ಸಭೆಯಲ್ಲಿ, ಅದು ನಮಗೆ ಗೊತ್ತಾಗ್ತದೆ ಹೇಗೆ ಯಾವ ರೀತಿಯಲ್ಲಿ ಸ್ವಭಾವಗಳು ಅವರು. ಅದಕ್ಕಿಂತ ಮುಂಚೆ ನಾನು ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಒಬ್ಬರು ಸಹೋದರಿ ನಮ್ಮ ಸಭೆಗೆ ಬರ್ತಾರೆ, ಅವರು ಒಳ್ಳೆ ಅಂದರೆ ಒಂದು ಕಡೆ ಟೀಚರ್, ಅವ್ರಿಗೆ ತುಳು ಮತ್ತು ಇಂಗ್ಲೀಷ್ ಬಿಟ್ಟು, ಕನ್ನಡ ತುಳು ಇಂಗ್ಲೀಷ್ ಬಿಟ್ಟು ಬೇರೆ ಯಾವ ಭಾಷೆ ಸಹ ಬರುವುದಿಲ್ಲ ಸಿಸ್ಟರ್, ಯಾವ ಭಾಷೆನೂ ಬರಲ್ಲ. ಅದು ನಾನು ನಿಮಗೆ ಹೇಳುವಂಥದ್ದು, ಅದು ಹೇಗೆ ಅದೆಲ್ಲ ಕಿರುಕುಳ ಕೊಡ್ತದೆ, ದೆವ್ವಗಳು ಯಾವ ರೀತಿಯಲ್ಲಿ ಕಿರುಕುಳ ಕೊಡ್ತದೆ, ಯಾವ ರೀತಿಯಲ್ಲಿ ಪೀಡನೆಗಳನ್ನು ಕೊಡ್ತದೆ, ಯಾವ ರೀತಿಯಾದಂಥ ಭಯವನ್ನು ಹುಟ್ಟಿಸ್ತದೆ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಂದೆ. ಅವರು ಸಹೋದರಿ ಹೋಗಿ ಬರ್ತಾಯಿದ್ರು, ಹೋಗಿ ಬರ್ತಾಯಿದ್ರು, ಅಂದರೆ ಶಾಲೆಗೆ ಹೋಗ್ತಾಯಿದ್ರು ಬರ್ತಾಯಿದ್ರು. ಶಾಲೆಗೆ ಹೋಗಿ ಮಧ್ಯ ರೋಡಲ್ಲಿ ಬರಬೇಕಾದ್ರೆ ಅವರು ಎಲ್ಲಿ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೆ ಎಲ್ಲಿ ಹೋಗ್ತಾರೆ, ನಿಂತ್ಕೊಂಡು ಒಂದೇ ಕಡೆ ನಿಂತ್ಕೊಂಡಾಗ ಆಡೋದು, ಟೀಚರ್ ಆಯಿತಾ ಈಗೆಲ್ಲ ಮಾಡ್ತಾಯಿದ್ರು.
ಮತ್ತು ಫೋನ್ ನಂಬರ್ ಯಾರೋ ಕೊಟ್ಟರು, ನಮಗೆ ಇಲ್ಲಿ ಬಂದರು, ಮಾತಾಡಿದರು. ಮಾತಾಡಬೇಕಾದ್ರೇನೇ ಮಾತಾಡಬೇಕಾದ್ರೆ ಅವರು ಅಲ್ಲಿ ಕಡಿತಾರೆ, ಕಟ 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 ಅಂತ ಒಂದು ರೀತಿ ಸೌಂಡ್, ಅದು ಒಂದು ರೀತಿ ಗಲೀಜು, ಒಂದು ರೀತಿ ಸೌಂಡ್. ಅದು ಹಾಗೆ ನಾವು ಪ್ರೇಯರ್ ಮಾಡಲಿಕ್ಕೆ, ಜಸ್ಟ್ ಒಂದು ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಗ್ಲೀಷ್ ಇದು ತಮಿಳಲ್ಲಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ತಮಿಳಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೂಡಲೇ ನಾನು ಹೇಳಿದೆ, ಏನು ಎಲ್ಲಿಂದ ಬಂದೆ, ಏನಾಯಿತು ನಿನಗೆ, ಹೇಗೆ ಅಂತೇಳಿ. ತಮಿಳಿಂದ ಇದು ಉರ್ದು ಅಂತ ಹಿಂದಿಯಲ್ಲಿ ಏನೋ ಒಂದು ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ ನೋಡಿ, ಉರ್ದು ಆ ರೀತಿಯಲ್ಲಿ ಮಾತಾಡಿದ್ದು. ಅದಾಗಿ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಮಲಯಾಳಂಲ್ಲಿ ಮಾತಾಡಿದ್ದು. ಮತ್ತು ಹೇಗೋ ತಮಿಳು ಮಲಯಾಳಂ ಎಲ್ಲ ಮಾತಾಡಿ ಕೇಳಿದು, ಕರೆಕ್ಟಾಗಿ ಹೇಳಿತು ಸಿಸ್ಟರ್ ಈ ರೀತಿಯಲ್ಲಿ, ಈ ರೀತಿ ಇವರೊಬ್ಬರು ನನಗೆ ಎಲ್ಲಿ ಏನು ಅಂದರೆ ಅವ್ರು ಏನು ಹೇಳಿದ್ರು ಇವ್ರು ಕೇಳ್ತಾ ಇರಲಿಲ್ಲ ಅಂತೆ. ಆ ಒಂದು ಸಿಟ್ಟು ಅವ್ರಿಗೆ, ಒಂದು ಕ್ಲರ್ಕ್ ಅವರು ಏನೇ ಹೇಳಿದರು ಸಹ ಇವರು ಉಲ್ಟಾ ಹೇಳೋದಂತೆ. ದೇವರ ವಿಷಯ ಬಂದಾಗ ಅಂದರೆ ಯೇಸುವಿನ ವಿಷಯ ಬಂದಾಗ ಇವ್ರು ಬಿಟ್ಕೊಡ್ತಾ ಇರಲಿಲ್ಲ. ಅದು ಸಿಟ್ಟಿಗೆ ಅವ್ರು ಏನು ಮಾಡಿದರು, ಇವರಿಗೆ ಲಾಡು ಲಾಡುವಲ್ಲಿ ಏನೋ ಮಾಡಿ ಅವರು ಕೊಟ್ಟರು. ಈ ಲಾಡು ಅಂದರೆ ಇವರಿಗೆ ತುಂಬ, ಅದು ಸಹ ಹೇಳ್ತದೆ ಸಿಸ್ಟರ್, ಅದು ಸಹ ಹೇಳಿತು ಇವಳಿಗೆ ಲಾಡು ಅಂದರೆ ಸಕ್ಕರೆ ಲಾಡು, ಸಕ್ಕರೆ ಲಾಡು ಅಂತ ಹೇಳಿದರೆ ಇವಳಿಗೆ ತುಂಬ ಇಷ್ಟ. ನೀನು ನಾನು ಬಿಟ್ಟೋದ್ಮೇಲೆ ಬೇಕಾದ್ರೆ ಕೇಳಿ ನೋಡು ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಅಂತೇಳಿ. ಏನು ಹೇಳಿದರೂ ಇವಳು ಬಗ್ಗುದಿಲ್ಲ, ಅದಕ್ಕೆ ಇವಳು ಬಗ್ಗುದಿಲ್ಲ ಅಂದರೆ ಬಗ್ಗಿಸ್ತೇನೆ ಅಂತೇಳಿ ನಾನು ಬಂದದ್ದು. ಮಾತು ಇವಳು ನನ್ನದು ಕೇಳುವುದಿಲ್ಲ, ಇವಳು ಮಾತು ನಂದು ಕೇಳಬೇಕು ಅಂತೇಳಿ ನಾನು ಇವಳ ಮೇಲೆ ಬಂದೆ ಅಂತೇಳಿ. ಅದೊಂದು ಕಷ್ಟ, ಒಂದು 4 ವರ್ಷದಿಂದ ಅವರು ಪೀಡನೆ ಅಂದರೆ ಅಷ್ಟು ಒಂದು ವೇದನೆ ಸಿಸ್ಟರ್ ಅವರಿಗೆ. ಒಂದು ಲೆಕ್ಕದಲ್ಲಿ ಅವರಿಗೆ ಒಂದು ಸಮಾಧಾನ ಇಲ್ಲ, ಕುಟುಂಬ ಜೀವಿತದಲ್ಲಿ ನೆಮ್ಮದಿ ಇಲ್ಲ. ಒಂದು ಮಗು ಆಗಿದೆ, ಆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಯಾವಾಗಲೂ ಜಗಳ, ಯಾವಾಗಲೂ ಅತ್ತೆಯನ್ನು ನೋಡಿದರೆ ಆಗೋದಿಲ್ಲ, ಗಂಡನನ್ನು ನೋಡಿದರೆ ಆಗೋದಿಲ್ಲ, ಮಗುವನ್ನು ತೆಗೆದು ಬಿಸಾಡೋದು, ಹೀಗೆಲ್ಲ ಅಂದರೆ ಅವರು ಹೇಳಬೇಕಾದ್ರೆ ನಮಗೆ ತುಂಬ ನೋವಾಗ್ತದೆ. ಅಂದರೆ ಯಾರೇ ಆಗಲಿ ಒಂದು ಮಗುವನ್ನು ತೆಗೆದು ಬಿಸ ಅಂದರೆ ಬಾಲನ್ನು ತೆಗೆದು ಹೇಗೆ ಬಿಸಾಡ್ತೇವೆ ಹಾಗೆ ತೆಗೆದು ಬಿಸಾಡೋದು ಮಗುವನ್ನು, ಯಾಕಂದರೆ ಒಳಗೆ ಇರುವಂಥವನು ಅವನೇ ಲವ್ ಮಾಡುವಂಥ. ಹಾಗೆ ಗಂಡನನ್ನು ನೋಡಿದರೆ ಸಾಕು, ಅದು ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದರು. ಗಂಡ ಒಂಚೂರು ಜಸ್ಟ್ ಮುಂದೆ ಬಂದರು ಅಷ್ಟೇ, ನೀನು ಹೋಗ ಅಂದರೆ ಅದು ಕಣ್ಣೆಲ್ಲ ದೊಡ್ಡ ದೊಡ್ಡದು ಮಾಡಿ, ನೀನು ಯಾಕೆ ನನ್ನ ಹತ್ರ ಬಂದೆ, ನೀನು ಹೋಗ ಆಚೆ ಅಂತೇಳಿ ಒಂದು ಸಭ್ಯ ಒಂದು ರೀತಿ ಕೆಟ್ಟದಾಗಿ ಬೈಯೋದು ಮಾತು. ಅದು ಏನು ಮಾತಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಹಾಂ ಎಲ್ಲ ಮಾತಾಡಿ ಮತ್ತು ಅದು ವಾಮಿಟ್ ಆಗಿ ಅದು ಹೋಯಿತು. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಇದು ಸೈತಾನ, ಇದು ದೆವ್ವ ಯಾವ ರೀತಿಯಲ್ಲೆಲ್ಲ ಕಾಟ ಕೊಡ್ತದೆ, ಹೇಗೆಲ್ಲ ಇದು ಕಾಟ ಕೊಡ್ತದೆ. ಮತ್ತು ನಿಂದೆ, ಎಷ್ಟೆಲ್ಲ ಅವಮಾನ ಅವಳಿಗೆ ಬಂದಿರಬಹುದು, ಏನೆಲ್ಲ ಆಗಿರ್ಬೋದು, ಕುಟುಂಬದ ಪರಿಸ್ಥಿತಿ ಹೇಗೆ ಇದ್ದಿರ್ಬೋದು, ಅದು ಮದುವೆ ಆಗಿದೆಯಾ ಮದುವೆ ಆಗ್ಲಿಲ್ವಾ ಅದನ್ನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ದೇವ್ರಿಗೆ ಸ್ತೋತ್ರ, ಯಾವ ಪರಿಸ್ಥಿತಿಗೂ ದೇವ್ರಿಗೆ ಸ್ತೋತ್ರ. ಆದರೆ ಅವಳು ಆ ಒಂದು ಸಮಯದಲ್ಲಿ ಒಂದು ದೆವ್ವ ಇದ್ದಾಗಲೇ ಅಷ್ಟೆಲ್ಲ, ಅದು ಸಹ ಹೇಳಿತು ಎಲ್ಲ ಸಿಸ್ಟರ್. ಏನೆಲ್ಲ ಎ ಟು ಝೆಡ್ ಸಿಸ್ಟರ್, ಹೇಗೆ ಯಾರು ಎಲ್ಲಿಂದ ಯಾವ ಕಡೆಯಿಂದ ತಗೊಂಡು ಬಂದು ಕೊಟ್ಟಿದ್ದು ಎಲ್ಲ ಕರೆಕ್ಟಾಗಿ ಅದು. ಮತ್ತು ಅವ್ರದ್ದು ಹೆಸರು ಯಾಕೆ ಏನಾಯಿತು ಯಾವ ಸನ್ನಿವೇಶದಲ್ಲಿ ಎಷ್ಟು ಗಂಟೆಗೆ ಎಲ್ಲ. ಆದರೆ ಅದು ನಮಗೆ ಬೇಡ, ಯಾಕೆ ಅದು ಸತ್ಯ ಹೇಳ್ತದೋ ಸುಳ್ಳು ಹೇಳ್ತದೋ ನಮಗೆ, ಯಾಕೆಂದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಸುಳ್ಳುಗಾರ ಅಂತೇಳಿ. ಅದು ನಾನು ಹೇಳುದು, ನಾನು ಏನು ಹೇಳ್ಕೊಂಡು ಬಂದೆ ಅಂತ ಹೇಳಿದರೆ, 7 ದೆವ್ವಗಳ ಕಾಟದಿಂದ ದೇವರವರನ್ನು ಬಿಡುಗಡೆ ಮಾಡಿ. ಖಂಡಿತ. ಈ 7 ದೆವ್ವಗಳ ಕಾಟ ಅಂತ ಹೇಳಿದ್ರೆ ಸುಮ್ಮನೆನಾ? ಕುಟುಂಬದಲ್ಲಿ ಯಾವ ಇವತ್ತಿಗೂ ಸಹ, ಇವತ್ತು ಸಹ ಎಷ್ಟೋ ಕುಟುಂಬದಲ್ಲಿ ಇಂತಹ ಒಂದು ಸನ್ನಿವೇಶ ಇದೆ. ಎಷ್ಟೋ ಕುಟುಂಬದಲ್ಲಿ ನೋಡಿ, ಪ್ರೇಯರ್ ಮಾಡಬೇಕಾದ್ರೆ ಸಮಾಧಾನದಲ್ಲಿ ಇರ್ತಾರೆ, ಪ್ರೇಯರ್ ಆದ ಕೂಡಲೇ ಸಮಾಧಾನ ಕಳ್ಕೊಳ್ತಾರೆ. ಈ ಒತ್ತಲ್ಲಿ ಅವರೆಲ್ಲರೂ ಒಳ್ಳೆ ಐಕ್ಯತೆಯಲ್ಲಿ ಇರ್ತಾರೆ, ಗಂಡ ಹೆಂಡತಿ ಮಕ್ಕಳು. ಇನ್ನೊಂದು 10-15 ನಿಮಿಷದ ಒಳಗೆ ಏನಾಗ್ತದೆ ಹೇಳಿ, ಚೇಂಜ್ ಆಗ್ತದೆ, ಸ್ವಭಾವಗಳು ಬದಲಾವಣೆ ಆಗ್ತದೆ. ಬಟ್ ಅದು ಅವರ ತಪ್ಪಲ್ಲ, ಅವರ ಹಿಂದೆ ಇದ್ದುಕೊಂಡು ಕಾರ್ಯ ಮಾಡುವಂಥ ಸೈತಾನನ ಕ್ರಿಯೆಗಳು, ಕಾರ್ಯಗಳು. ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದೆ ಅಂದರೆ, ರಕ್ಷಣೆಗೆ ಬಂದು ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಹೊಂದಿಕೊಂಡು ಪವಿತ್ರಾತ್ಮನಿಂದ ನಡೆಸಲ್ಪಡುತ್ತಿರುವಂಥ ನಾವು ಅದನ್ನು ಗ್ರಹಿಸಿ ನಾವು ಅದಕ್ಕೆ ವಿರುದ್ಧವಾಗಿ ನಾವೇನು ಮಾಡಬೇಕು, ಯುದ್ಧ ಮಾಡಬೇಕು.
ನಾವು ಯುದ್ಧ ಮಾಡದೆ ಹೋದ್ರೆ ಅವನು ನಮ್ಮನ್ನ ಆಳ್ಕೆ ಮಾಡ್ತಾನೆ. ವಾಕ್ಯದಲ್ಲಿ ಉಂಟು, ನೀವೇನಂತ ಹೇಳ್ತೀರಿ ಸಿಸ್ಟರ್? ವಾಕ್ಯದಲ್ಲಿ ಉಂಟು, ಸೈತಾನನನ್ನು ಎದುರಿಸಿರಿ, ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಈಗ ನಾವು ಗದರಿಸುವುದಿಲ್ಲ, ಎದುರಿಸುವುದಿಲ್ಲ, ಏನು ಮಾಡುದಿಲ್ಲ, ನಮ್ಮೊಟ್ಟಿಗೆ ನೀನು ಬಾ ಅಂತ ಹೇಳಿದ ಅವನೇನು ಮಾಡ್ತಾನೆ, ನಮ್ಮೊಟ್ಟಿಗೆ ಇರ್ತಾನೆ. ನಾವು ಅವನ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಏನಾಗ್ತೇವೆ, ಮಿಂಗಲ್ ಆಗ್ತಾ ಇರ್ತೇವೆ, ನಮಗೆ ಗೊತ್ತಿಲ್ಲದೆ ನಾವು ಸೇರ್ಕೊಂಡಿರ್ತೇವೆ. ಅದಕ್ಕೆ ದೇವರ ಭಾಗ್ಯ ಹೇಳ್ತದೆ ಏನಂತ ಹೇಳಿದ್ರೆ, ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿ, ಆಗ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಆವಾಗ ಯೇಸುರಾವಲ್ಲಿ ಬಿಟ್ಟು ಹೋಗು, ನನ್ನ ನಿಂಬಾಲಿಸಬೇಡ, ನನ್ನ ಹತ್ರ ಬರಬೇಡ. ಯಾಕೆ? ಸ್ವತಃ ಯೇಸುವಿನ ಬಳಿಗೆ ಬರಲಿಲ್ವಾ? ಬಂದ ಏನಂತ ಹೇಳ್ದ, ಶೋಧನೆ ತಗೊಂಡು ಬಂದ. ಹೊಟ್ಟೆ ಹಸಿವಾಗಿತ್ತು ಯೇಸು ಸ್ವಾಮಿ. ಅದೇ ನೋಡಿ, 40 ದಿನ ಆದ ಕೂಡಲೇ ಅಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಏನಂತ ಹೇಳ್ದ, ನಿನಗೆ ಹಸಿವೆ ಆಗ್ತಾ ಇದೆಯಲ್ಲ. ಅಂದರೆ ಸನ್ನಿವೇಶ ಸಂದರ್ಭಕ್ಕೆ ಸರಿಯಾಗಿ ಆತನ ಶೋಧನೆ ತಂದಾಗ್ತಾನೆ. ಆಗ ಯೇಸು ಏನಂತ ಹೇಳಿದ್ರು, ಮನುಷ್ಯರು ರೊಟ್ಟಿ ತಿಂದ ಮಾತ್ರಕ್ಕೆ ಜೀವಿಸುವುದಿಲ್ಲ, ದೇವರ ಬಾಯಿಂದ ಬರುವಂಥ ಒಂದೊಂದು ಮಾತಿನಿಂದಲೂ ಬದುಕುತ್ತಾರೆ. ಆಯ್ತಾ? ಮತ್ತೆ ಅದಾದ್ಮೇಲೆ ಮತ್ತೆ ಬಂದ, ಪುನಃ ಬಂದ, 3 ಸಾರಿ ಬಂದ. ಪುನಃ ಎತ್ತರವಾದಂಥ ಇದಕ್ಕೆ ತಗೊಂಡು ಹೋದ, ಸ್ಥಳಕ್ಕೆ. ಅಂತ ಏನಂತ ಹೇಳಿದ, ಮೇಲಿಂದ ಇಲ್ಲ, ನೀ ನನಗೆ ಅಡ್ಡ ಬೀಳು, ನಾನು ನಿನಗೆ ಇದೆಲ್ಲ ಕೊಡ್ತೇನೆ. ಆಗ ದೇವ್ರು ಏನಂತ ಹೇಳಿದರು, ನನ್ನ ದೇವ್ರಿಗೊಬ್ಬನಿಗೆ ಆರಾಧನೆ ಆಗಬೇಕು, ನನ್ನ ದೇವರಿಗೆ ಮಾತ್ರ ನಾನು ನಮಸ್ಕರಿಸಬೇಕು. ಆತ ನನ್ನನ್ನು ಬಿಟ್ಟು ಹೋಗು, ನನ್ನ ದೇವರು ಯೇಸು ಸ್ವಾಮಿ ಅಲ್ಲಿಗೆ ಆಧರಿಸಿದ. ಮತ್ತು ಅವನು ಬಿಟ್ಟು ಹೋದದನ್ನು ನಾವಲ್ಲಿ ನೋಡ್ತೇವೆ. ಪ್ರಿಯರೇ, ಇದೇ ಸನ್ನಿವೇಶ ಅಂದರೆ ಇವಳು ಎದುರಿಸಿದ್ದಿರ್ಬೋದು. ಈ ಮರಿಯಳು ಸಹ, ಅಂದರೆ ಮಗ್ದಲದ ಮರಿಯಳು ಸಹ, ಅನೇಕ ವೇದನೆಗಳು, ಅನೇಕ ನೋವು, ಅನೇಕ ದುಃಖ, ಅನೇಕ ಕಣ್ಣೀರು, ಯಾರಿಗೂ ಅಂದರೆ ಯಾರಿಗೆ ಸಹ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ, ಈಗ ನಾವು ಮಾನಸಿಕ ಅಸ್ವಸ್ಥರನ್ನು ನಾವು ಸಾಕ್ತಾ ಇದ್ದೇವಲ್ಲ, ಒಳ್ಳೆ ಇರ್ತಾರೆ, ಒಳ್ಳೆ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ನಿಲ್ಲಿಸಿ ನಗಾಡ್ತಾ ಇರ್ತಾರೆ. ಅಂದರೆ ಅವರ ಪರಿಸ್ಥಿತಿ ನೋಡ್ಬೇಕಾದ್ರೆ ನಮಗೆ ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ. ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರೋರು ಸುಮ್ಮನೆ ಏನು ನಿಂತ್ಕೊಂಡು ಎಲ್ಲೋ ನೋಡ್ತಾ ಇರ್ತಾರೆ, ಯಾರನ್ನೋ ನೋಡ್ತಾ ಇರ್ತಾರೆ, ಯಾರನ್ನೋ ಕರೀತಾ ಇರ್ತಾರೆ. ಅಂದರೆ ಅಂಥ ಪರಿಸ್ಥಿತಿ. ಹಾಗೆ ಈಗ ಇವಳಿಗೆ ಕೂಡ ಅಂಥದ್ದೆಲ್ಲ ಒಂದು ಪರಿಸ್ಥಿತಿ, ಒಂದು ಯಾರ ಮುಂದೆ ನಿಲ್ಲಿಕ್ಕಿಲ್ಲ, ಯಾರನ್ನು ನೋಡಲಿಕ್ಕಿಲ್ಲ, ಯಾರು ಹತ್ತಿರ ಬರೋರು ಇಲ್ಲ. ಹಾಗಿರುವಾಗ ಯೇಸು ಸ್ವಾಮಿಯ ಒಂದು ಪ್ರೀತಿ ಅವಳಿಗೆ ಸಿಗ್ತಾ ಇದೆ, ಯೇಸು ಸ್ವಾಮಿಯಿಂದ ಅವಳಿಗೆ ಒಂದು ಬಿಡುಗಡೆ ಉಂಟಾಗ್ತಾ ಉಂಟು. ಆ ಬಿಡುಗಡೆ ಇವಳು ಅದನ್ನು ಕೊನೆಯ ತನಕ ನೆನೆಸಿದಳು. ಬಿಡುಗಡೆ ಆದ ಕೂಡಲೇ ಕೆಲವರು ಏನು ಮಾಡ್ತಾರೆ, ಆಯಿತು ಓಕೆ ಆದನಲ್ಲ, ಇನ್ನೇನು ತೊಂದರೆ ಇಲ್ಲ ಅಂತ ಮಧ್ಯದಲ್ಲಿ ಬಿಟ್ಟು ಹೋಗುವಂಥವ್ರು ಇರ್ತಾರೆ. ಆದರೆ ಮಗ್ದಲದ ಮರಿಯಳು ಎಲ್ಲಿ ತನಕ ಅವಳಿಗೆ ಉಸಿರಿತ್ತು ಅಲ್ಲಿ ತನಕ ದೇವರನ್ನು ಹಿಂಬಾಲಿಸಿದಳು. ಯಾಕಂದರೆ ಅವಳ ಲಾಸ್ಟ್ ಸ್ಟೇಜ್ ಹೇಗಿತ್ತು ಅಂತೆಲ್ಲ ನಮಗೆ ಸತ್ಯವೇದದಲ್ಲಿ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿಯ ಪುನರುತ್ಥಾನದ ಸಂದರ್ಭದ ತನಕ ಇವಳು ಏನು ಮಾಡ್ತಾ ಇದ್ದಾಳೆ, ಯೇಸು ಸ್ವಾಮಿಯ ಜೊತೆಗೇ ಇದ್ದರು, ಯೇಸು ಸ್ವಾಮಿನ ಎಷ್ಟು ಮಾತ್ರಕ್ಕೂ ಪ್ರೀತಿಸಿದ್ದಳು ಅಂತ ಹೇಳಿದರೆ, ಅವರು ಸತ್ತು ಸಮಾಧಿ ಮಾಡಲ್ಪಟ್ಟಾಗಲೂ ಅವಳು ಆ ಒಂದು ಯೇಸು ಸ್ವಾಮಿಯ ಸಮಾಧಿ ಮಾಡಿದ್ದ ಜಾಗಕ್ಕೆ ಹೋಗಿ ಅವರ ಶರೀರಕ್ಕೆ ಕೆಲವೊಂದು ಸುಗಂಧ ದ್ರವ್ಯಗಳನ್ನು ಹಾಕಬೇಕು. ನೋಡಿ, ಅಲ್ಲಿ ಶಿಷ್ಯರೆಲ್ಲ ಇದ್ದರು, 11 ಜನ ಶಿಷ್ಯರಿದ್ದರು, ಯಾರೂ ಹೋಗಲಿಲ್ಲ. ಬೇರೆ ಅನೇಕರು ಹಿಂಬಾಲಿಸಿದರು, ಯಾರೂ ಹೋಗಲಿಲ್ಲ. ಆದರೆ ಕೆಲವು ಸ್ತ್ರೀಯರು, 3-4 ಜನ ಸ್ತ್ರೀಯರು, ಅದರಲ್ಲಿ ಮಗ್ದಲದ ಮರಿಯಳ ಬಗ್ಗೆನೇ ಅಲ್ಲಿ ಹೈಲೈಟ್ ಮಾಡಿ ಹೇಳ್ತಿದ್ದಾರೆ ದೇವರಾತ್ಮನು. ಯಾಕಂದರೆ ಅಷ್ಟು ಮಾತ್ರಕ್ಕೆ ಇವಳು ಯೇಸು ಸ್ವಾಮಿಯನ್ನು ಕೊನೆಯ ತನಕ ಪ್ರೀತಿಸಿದಳು ಅಂತ, ದೇವರು ಮಾಡಿದ ಆ ಉಪಕಾರ. ಯಾಕಂದರೆ ಅವಳು ಅಷ್ಟು ಹಿಂಸೆಗೊಳಗಾಗಿದ್ಲಲ್ಲ, ಆ ಹಿಂಸೆಯಿಂದ ದೇವರು ಬಿಡಿಸಿ ಯೇಸು ಸ್ವಾಮಿ ತನ್ನೊಳಗೆ ಬರುವ ಹಾಗೆ ಮಾಡಿದ್ರಲ್ಲ, ನನಗೆ ಶಾರೀರಿಕವಾಗಿ ಬಿಡುಗಡೆ, ಮಾನಸಿಕವಾಗಿ ಬಿಡುಗಡೆ, ಒಂದು ಬಂಧನದಿಂದ ಒಂದು ಬಿಡುಗಡೆ, ಇದೆಲ್ಲ ನೆನೆಸಿ ಅವಳು ಏನು ಮಾಡ್ತಾ ಇದ್ದಾಳೆ, ದೇವರಿಗೋಸ್ಕರ ಸಂಪೂರ್ಣವಾಗಿ ಅವಳನ್ನು ಒಪ್ಪಿಸಿ ಕೊಡ್ತಾ ಇದ್ದಾಳೆ. ಅದು ಮಾತ್ರ ಅಲ್ಲ, ಅವಳಿಗೇನೋ ಆಸ್ತಿ ಇತ್ತು, ಅದನ್ನು ಮಾರಿ ಯೇಸು ಸ್ವಾಮಿಯನ್ನು ಉಪಚರಿಸುತ್ತಾ ಇದ್ದಾಳೆ. ಅಲ್ಲಿ ನಾವು ನೋಡಿದ್ವಿ ಅದೇ ವಾಕ್ಯ, ಯೇಸು ಸ್ವಾಮಿ ಎಲ್ಲೇ ಹೋದರೂ ಅವ್ರನ್ನ ಹಿಂಬಾಲಿಸುವಂಥ ಒಂದು ಸ್ವಭಾವ ಏಕೆಯಲ್ಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಲೋಕದವರು ಕೆಲವೊಮ್ಮೆ ಕೆಲವು ವಿಷಯಗಳಲ್ಲಿ ಇದರ ಬಗ್ಗೆ ಅನೇಕ ಕಟ್ಟು ಕಥೆಗಳನ್ನೆಲ್ಲ ಕಟ್ಟಿದ್ದಾರೆ, ಆದರೆ ಅದು ನಮಗೆ ಬೇಡ, ಅದು ಸೈತಾನ ಸುಳ್ಳುಗಾರ ಅಂತ ನಾವು ಹೇಳಿದ್ದೀವಲ್ಲ ಅದೇ. ಆದರೆ ನಿಜವಾದ ಒಂದು ಅವಳಲ್ಲಿದ್ದಂಥ ಪ್ರೀತಿ ಉಂಟಲ್ಲ, ಅದು ನಿಜವಾಗಲೂ ಅದು
ಅದಕ್ಕೆಷ್ಟು ಬೆಲೆ ಕೊಟ್ಟರು ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವಳಲ್ಲಿ ನಮಗೆ ನೋಡ್ಕೊಳ್ಳಿಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಅವಳ ನನಗೆ ಅದೇ ಮತ್ತೆ ಮತ್ತೆ ನೆನಪಾಗ್ತಾ ಉಂಟು. ಯಾಕಂದರೆ ಅವಳು ಅಲ್ಲಿದ್ದ ಯಶಸ್ವಾಮಿಯಲ್ಲಿದ್ದಂಥ ಆಳವಾದ ಪ್ರೀತಿ, ಆ ಒಂದು ಪ್ರೀತಿಯ ನಿಮಿತ್ತವಾಗಿ ಅವಳು ಯಶಸ್ವಾಮಿಯನ್ನು ಹಿಂಬಾಲಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಅವರು ಶಿಲುಬೆಯಲ್ಲಿ ಅವರನ್ನು ಜಡಿಯುವಾಗ ಅಥವಾ ಅಷ್ಟು ಹಿಂಸೆ ಯಶಸ್ವಾಮಿ ಅನುಭವಿಸುವಾಗ ಯಶಸ್ವಾಮಿ ತಾಯಿಯ ಜೊತೆಗೆ ಇವರು ಕೂಡ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮಗ್ದಲದ ಮರಿಯಳ ಒಂದು ವಿಶೇಷತೆ, ಅವಳ ಶಿಲುಬೆಯ ಬುಡದಲ್ಲಿ ಯೇಸುಸ್ವಾಮಿಯ ಸಾಯುವುದನ್ನು, ಅವರ ಮರಣವನ್ನು ಕಣ್ಣಾರೆ ಕಾಣ್ತಾ ಇದ್ದಾಳೆ. ಹೆದರಲಿಲ್ಲ, ಓಡಲಿಲ್ಲ, ಹಿಂಜರಿಲಿಲ್ಲ ಯಶಸ್ವಾಮಿ. ಅವಳಿಗೆ ಗೊತ್ತುಂಟು ಯಶಸ್ವಾಮಿ ಏನಾದರೂ ಮಾಡ್ತಾರೆ ಅಥವಾ ಇದೆಲ್ಲ ಹೋಗ್ತದೆ ಏನೋ ಒಂದು ನಂಬಿಕೆ ಅವಳಲ್ಲಿ ಇತ್ತು. ಯಾಕಂದರೆ ಸ್ವಾಮಿ ವಾಗ್ದಾನಗಳು ಹಿಂದೆ ಹೇಳಿದ್ರಲ್ಲ, ನಾನು ಹೋಗ್ತೇನೆ ಸ್ವಲ್ಪ ಕಾಲ ನಂತರವಾಗಿ, ಮತ್ತು ನಿಮ್ಮನ್ನು ಕೂಡ ನಾನು ಇರುವಲ್ಲಿಗೆ ಸೇರಿಸಿಕೊಳ್ಳುತ್ತೇನೆ, ಇಂಥ ಕೆಲವೊಂದು ಮಾತುಗಳೆಲ್ಲ ಇವಳು ನೆನೆಸಿ ಇರ್ಬೋದು. ಯಶಸ್ವಾಮಿನ ಗಟ್ಟಿಯಾಗಿ ಹಿಡಿದು ಶಿಲುಬೆಯ ಆ ಒಂದು ಶಿಲುಬೆಯ ಮರಣದ ಸಮಯದಲ್ಲಿಯೂ ಕೂಡ ಇವಳು ಏನು ಮಾಡ್ತಾ ಇದ್ದಾಳೆ, ಅವಳಲ್ಲಿ ಶಿಲುಬೆಯ ಬುಡದಲ್ಲೇ ಇದ್ದಾಳೆ. ಯೇಸುಸ್ವಾಮಿಯನ್ನು ಬಿಟ್ಟು ಹೋಗಲೇ ಇಲ್ಲ, ಕದಲಿ ಹೋಗಲೇ ಇಲ್ಲ. ಅದರ ನಿಮಿತ್ತವಾಗಿ ಏನಾಗ್ತದೆ, ಇವಳು ಹೊಳೆಯುತ್ತಾ ಇದ್ದಾಳೆ. ಶಿಲುಬೆಯ ಬುಡದಲ್ಲಿ ಅವಳು ಇದ್ದದರ ನಿಮಿತ್ತವಾಗಿ ಅವಳು ಏನು ಮಾಡ್ತಾ ಇದ್ದಾಳೆ, ಹೊಳೆದಳು ಎಂಬುದಾಗಿ ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಇವತ್ತು ಕೂಡ ಅವಳು ಜೀವಂತವಾಗಿ ಕಾರ್ಯ ಮಾಡ್ತಾ ಇದ್ದಾಳೆ. ಅಂದರೆ ಈ ನಾಲ್ಕು ಒಂದು ಸುವಾರ್ತೆಯಲ್ಲಿಯೂ ಸಹ ಒಳಿಯುವ ನಕ್ಷತ್ರದ ಹಾಗೆ, ಹೌದು, ದೇವರು ಅವಳನ್ನು ಇಟ್ಟಿದ್ದಾರೆ ಅಂತ ಹೇಳಿದರೆ ಅದು ಬಹಳ ಒಂದು ಮಾನ್ಯವಾದುದು. ದೇವರಿಗೆ ಕೋಟಿ ಸ್ತೋತ್ರ ಆಗಲಿ. ನಾವು ಸಹ ಎಲ್ಲ ಸನ್ನಿವೇಶದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ನಿಲ್ಲುವುದಾದರೆ, ಅಂದರೆ ಕರ್ತನ ಕೆಲಸದಲ್ಲಿ ಪ್ರಯಾಸ ನಾವು ಪಡುವುದಾದರೆ ಅದು ಎಂದಿಗೂ ನಿಷ್ಫಲವಾಗಿ ಹೋಗುವುದಿಲ್ಲ. ದೇವರು ನಮಗೆ ಅದಕ್ಕೆ ಸರಿಯಾದಂತಹ ಪ್ರತಿಫಲವನ್ನು ಕೊಡ್ತಾರೆ. ಆಗಿದ್ಮೇಲೆ ಸಸ್ಯ, ಈ ಒಂದು ಸಂದೇಶವನ್ನು ಕೇಳುತ್ತಿರುವಂತಹ ಯಾರಾದರೂ ರೋಗದಲ್ಲಿ ಅಥವಾ ಪೀಡನೆಯಲ್ಲಿ ಅಥವಾ ದೆವ್ವ ಪೀಡಿತರಾಗಿರೋದಾದರೆ, ಕಾಟಗಳಲ್ಲಿ ಇರುವುದಾದರೆ, ಅವರಿಗೋಸ್ಕರವಾಗಿ ನೀವು ಇಂದು ಎರಡು ವಾಕ್ಯದಲ್ಲಿ ಒಂದು ಮಾತಿನಲ್ಲಿ ನೀವು ಪ್ರಾರ್ಥಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸಿಸ್ಟರ್. ಖಂಡಿತವಾಗಲೂ, ಯಾವ ಪರಿಸ್ಥಿತಿಯ ಮೂಲಕವಾಗಿ ದಾಟಿ ಹೋದರೂ ಕೂಡ ಕರ್ತನ ಬಳಿಗೆ ಬರುವಾಗ ಯಶಸ್ವಾಮಿ ಹೇಳಿದರೆ, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ, ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ. ಹಾಗೆ ಯಾರ್ಯಾರು ಇಂಥ ಪರಿಸ್ಥಿತಿಗಳ ಮೂಲಕ ನೀವು ಹಾದು ಹೋಗ್ತಾ ಇದ್ದೀರಿ ಪ್ರಿಯ ಸಹೋದರಿಯರೇ, ದೇವರ ಬಳಿಗೆ ಬನ್ನಿರಿ, ಖಂಡಿತ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನಾವು ಒಟ್ಟಾಗಿ ಈ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಹಾಲೆಲುಯ್ಯ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರೀತಿಯ ಸಹೋದರಿಯರು ಸ್ವಾಮಿ, ಯಾರಾದರೂ ಕರ್ತನೆ ಕಷ್ಟದ ಮೂಲಕವಾಗಿ, ಅಪಾದವದ ಕಾಟದ ಮೂಲಕವಾಗಿ ಸ್ವಾಮಿ, ರೋಗಗಳ ಮೂಲಕವಾಗಿ ಕರ್ತನೆ ಯಾರು ಹಾದು ಹೋಗುತ್ತಿರುವುದಾದರೂ ಸ್ವಾಮಿ, ಯೇಸು ಕ್ರಿಸ್ತನ ಅಧಿಕಾರವಿರುವ ನಾಮದಲ್ಲಿ ಅಂಥವರಿಗೆ ಬಿಡುಗಡೆ ಉಂಟಾಗಲಿ ಯೇಸಪ್ಪ. ಹಾಲೆಲುಯ್ಯ. ನಿನ್ನ ಕರ್ತನೆ ಬಿಡುಗಡೆ ಅವರ ಜೀವಿತದಲ್ಲಿ ಅವರು ಅನುಭವಿಸಲಿ ಸ್ವಾಮಿ ಕರ್ತನೆ. ಅಪ್ಪ, ಅವ್ರನ್ನ ಬಂಧಿಸಿಟ್ಟಿರುವಂಥ, ಅವ್ರನ್ನ ಕಟ್ಟಿ ಹಾಕಿರುವಂಥ ದೇವರೇ, ಅವರನ್ನು ಅವಮಾನಕ್ಕೆ ಒಳಪಡಿಸುತ್ತಿರುವಂಥ ಎಲ್ಲ ದುಷ್ಟ ಕಾರ್ಯಗಳು ಯೇಸು ಕ್ರಿಸ್ತನ ಅಧಿಕಾರವಿರೋ ನಾಮದಲ್ಲಿ ಅವರಿಂದ ತೊಲಗಿ ಹೋಗಲಿ. ಆಮೇಲೆ ದೈವಿಕವಾದ ಪವಿತ್ರಾತ್ಮನ ಬಿಡುಗಡೆ ಅವರ ಜೀವಿತದಲ್ಲಿ ಉಂಟಾಗಲಿ. ಜೀವ ಸ್ವರೂಪನಾದ ಏಕ ಸತ್ಯ ದೇವರಾದ ಆಮೇನ್ ಯೇಸಪ್ಪ, ನಿಮ್ಮ ನಾಮದಲ್ಲಿ ಅಪ್ಪ ಅವರಿಗೆ ಆಶೀರ್ವಾದ ಉಂಟಾಗಲಿ ಸ್ವಾಮಿ ಕರ್ತನೆ. ಅವರನ್ನು ಆಶೀರ್ವದಿಸಿ ಬಲಪಡಿಸು. ನಿನ್ನ ಸಮಾಧಾನ, ನಿನ್ನ ಸಂತೋಷ, ನಿನ್ನ ಕೃಪೆ, ನಿನ್ನ ಪರಿಪಾಲನೆ ಅವರಿಗೆ ಉಂಟಾಗಿರಲಿ ಸ್ವಾಮಿ. ಯಾವಾಗಲೂ ಅವರ ಸಂಗಡ ಇದ್ದು ನಡೆಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀಸಲಿ. ಪ್ರಿಯರೇ, ಇಲ್ಲಿಯವರೆಗೂ ನಮ್ಮ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನೀವು ಬಹಳ ಆಸಕ್ತಿಯಿಂದ ವೀಕ್ಷಿಸುತ್ತಾ ಬಂದಿರುತ್ತೀರಿ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಕಣ್ಣೀರುಗಳನ್ನು ನೀಗಿಸಲಿ, ನಿಮ್ಮ ದುಃಖಗಳನ್ನು ನೀಗಿಸಲಿ. ನೀವು ಯಾವುದೇ ರೀತಿಯಾದಂಥ ಬಲಹೀನತೆ ಅವಸ್ಥೆಗಳಲ್ಲಿ ಹೋಗುತ್ತಾ ಇರುವುದಾದರೂ, ದಾಟುತ್ತಾ ಇರುವುದಾದರೂ, ಆ ಎಲ್ಲ ಬಲಹೀನತೆಗಳಲ್ಲಿ ದೇವರು ಬಲವನ್ನು ಕೊಟ್ಟು ನಿಮ್ಮನ್ನು ಮುನ್ನಡೆಸಲಿ ಎಂಬುವಂಥದ್ದೇ ಆಗಿದೆ ನಮ್ಮ ಪ್ರಾರ್ಥನೆ. ಇಲ್ಲಿಯವರೆಗೂ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾನು ಬರುವವರೆಗೂ, ಈ ಜ್ಞಾನವಂತ ಮಹಿಳೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವವರೆಗೂ ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ಮಾತ್ರವಲ್ಲ, ಈ ಸಂಚಿಕೆಯಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಭಾಗಿಯಾಗಿ ಒಳ್ಳೆಯ ವಾಕ್ಯವನ್ನು ಹಂಚಿಕೊಟ್ಟಂತಹ ಬೀನಾ ಅಬ್ರಹಾಂ ಅವರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.